ಸಾಕಪ್ಪ ರವಿ ಅವರು ನೆನ್ನೆ ನಾಲ್ಕು ದಾಖಲೆಗಳನ್ನು ಬಿಡುಗಡೆ ನಾಲ್ಕು ಪತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದು 123 ಬಗ್ಗೆ ಹೇಳಿದ್ದಾರೆ ಅಂದ್ರೆ ಅದೇನು ಅವರು ಆದೇಶ ಮಾಡಿಲ್ಲ ಆದ್ರೆ ನೋಡಿ ಸರ್ವೋಚ್ಚ ಕರ್ನಾಟಕ ಮುಖ್ಯ ನ್ಯಾಯಾಲಯದ ಹೈಕೋರ್ಟ್ನ ನಿರ್ದೇಶನದ ಮೇಲೆ ಆಗಿರತಕ್ಕಂತ ಕಾಪಿ ಇದು 123 ಅವರು ಹೇಳಿರುವಂತದ್ದು ಇನ್ನು ಕೆರೆ ಅಂಗಳದಲ್ಲಿ 70 ಮೀಟರ್ ಇರಬೇಕು ನೋಡಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಕ್ಟ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕರ್ನಾಟಕ ಸರ್ಕಾರದಿಂದ ಆಗಿರತಕ್ಕಂತ ರೂಲ್ ಕರ್ನಾಟಕ ಕಂಟ್ರಿ ಅಂಡ್ ಟೌನ್ ಪ್ಲಾನಿಂಗ್ ಆಕ್ಟ್ ಅಡಿನಲ್ಲಿ 30 ಮೀಟರ್ ತಗೊಳ್ಳಿ ಕಾಪಿ ಇನ್ನು 124 ಅವರು ಅನ್ಯಕ್ರಾಂತ ಮಾಡುವಂತ ಸಂದರ್ಭದಲ್ಲಿ ಸಿಡಿಪಿ ನಲ್ಲಿ ರೆಸಿಡೆನ್ಶಿಯಲ್ ಅಂತ ಇತ್ತು ಆರ್ಸಿಡಿಪಿ ಆದಂತ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಅಂತ ಆಯ್ತು ಆದರೆ ಅಷ್ಟಕ್ಕೆ ಮುಂಚೆಲೇ ಅಲಿನೇಷನ್ ಆಗಿತ್ತು ಪ್ರಾಧಿಕಾರದವರು ಅದನ್ನ ಆರ್ಸಿಡಿಪಿ ನಲ್ಲಿ ರೆಸಿಡೆನ್ಶಿಯಲ್ ಅಂತನೇ ಇಡಬೇಕಿತ್ತು ಆದರೆ ಮಾಡದೇ ಇರೋದ್ರಿಂದ ಆಕ್ಟ್ ಅಡಿನಲ್ಲಿ ಪ್ರಾಧಿಕಾರದಲ್ಲಿ ಇಟ್ಟು ಇದೇ ಯಾರು ನಿಮ್ಮನ್ನ ಈಗ ಹೇಳಿದರಲ್ಲ ಅವರು ಕೂಡ ಒಬ್ಬರು ಇದರಲ್ಲಿ ಸದಸ್ಯರು ಈ ರೋಹಿಣಿ ಸಿಂಧೂರಿನ ಕೂಡ ಪ್ರಾಧಿಕಾರದ ಸದಸ್ಯ ಇವರು ಕೂಡ ಸದಸ್ಯರು ಇವರು ಕೂಡ ಸದಸ್ಯರು ಇಲ್ಲಿ ನಿಯಮಾನುಸಾರ 124 ಆಗಿರತಕ್ಕಂತ ದಾಖಲಾತಿ ಇದನ್ನು ಬಿಡುಗಡೆ ಮಾಡ್ತೀವಿ ಇನ್ನೊಂದು ಹೇಳಿದ್ದಾರೆ ಕೇರ್ಗಳ್ಳಿ ಕೇರ್ಗಳ್ಳಿದು ಆರ್ಟಿಸಿ ಓನರ್ ಗೆ ಮತ್ತೆ ಪೋರ್ಡ್ ಆದವರಿಗೆ ಇಬ್ಬರಿಗೂ ಕೊಟ್ಟಿರತಕ್ಕಂತದ್ದು 60 ಎಕರೆ ಎಕ್ಸೆಸ್ ಪೇಮೆಂಟ್ ಇದು ಇವರು ಹೇಳಿಲ್ಲ ಈಗ 10 ವರ್ಷದಲ್ಲಿ ಹಿಂದಿದ್ದಂತ ಜಿಲ್ಲಾಧಿಕಾರಿಗಳೇ ಹೇಳಿದರೆ ನಾನು ಕೂಡ ಕಮಿಟಿಯ ಅಧ್ಯಕ್ಷನಾಗಿ ಬಂದಂತ ಸಂದರ್ಭದಲ್ಲಿ ಅದರ ಬಗ್ಗೆ ಕ್ರಮವನ್ನು ವಹಿಸಿ ಅಂತ ಹೇಳಿದ್ದೀನಿ ಅದರಿಂದ ಈ ನಿರ್ಗಮಿತ ಜಿಲ್ಲಾಧಿಕಾರಿ ಮಾಡಿರತಕ್ಕಂತ ಎಲ್ಲ ಆರೋಪಗಳು ಕಾನೂನು ಬಾಹಿರ ನನ್ನ ಕನ್ವೆನ್ಷನ್ ಸೆಂಟರ್ ಇದು ಗೂಗಲ್ ಅಲ್ಲಿ ಸಿಗ್ತದೆ ನೋಡಿ ರಾಜಕಾಲವೆ ಅಲ್ಲ ರಾಜಕಾಲವೆ ಕುಕ್ಕಳ್ಳಿ ಕೆರೆಗೆ ಇರೋದು ಇನ್ನೂ ಅವರಿಗೆ ರಾಜಕಾಲವೆ ಎಲ್ಲಿ ಬತ್ತದೆ ಅಂತಲೇ ಗೊತ್ತಿಲ್ಲ ಮೈಸೂರಿನಲ್ಲಿ ಇಷ್ಟು ವರ್ಷ ಕೆಲಸ ಇಷ್ಟು ತಿಂಗಳು ಮಾಡಿ ಇದು ಹಳ್ಳ ನೀರು ಹರಿಯೋ ಹಳ್ಳ ಇದು ನನ್ನ ಕನ್ವೆನ್ಷನ್ ಸೆಂಟರ್ ಇಲ್ಲಿ ಇನ್ನು ಬೇರೆವರ ಇಲ್ಲಿಗೂ ಇಲ್ಲಿಗೂ 300 ಮೀಟರ್ ಇದೆ ಅದಕ್ಕೆ ಆರ್ಸಿ ಅವರು ಒಪ್ಪಿಕೊಂಡಿದ್ದಾರೆ ನಾನು ಇದನ್ನ ತೋರಿಸಿ ಪಲಾಯನ ಮಾಡ್ತಾ ಇಲ್ಲ ಕಮಿಟಿ ಮಾಡಿದರೆ ಸೋಮವಾರ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿ ಆ ರಿಪೋರ್ಟ್ ಅಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದ್ದರೆ ಅಥವಾ ಹಳ್ಳ ಒತ್ತುವರಿಯಾಗಿದ್ದರೆ ಕನ್ವೆನ್ಷನ್ ಸೆಂಟರ್ ಸಹಿತ ಸರ್ಕಾರಕ್ಕೆ ಸಾರ್ವಜನಿಕರ ಉಪಯೋಗಕ್ಕೆ ಕೊಟ್ಬಿಡ್ತೀನಿ ನಾನು ಕೂಡ ರಾಜಕೀಯವಾಗಿ ಸಾರ್ವಜನಿಕ ಜೀವನದಿಂದಲೇ ನಿವೃತ್ತಿ ಆದರೆ ಅವರು ಕೂಡ ಅವರ ಸರ್ಕಾರಿ ನೌಕರಿಗೆ ರಾಜೀನಾಮೆಯನ್ನು ಕೊಡಬೇಕು ಅವರಿಗೆ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಇದ್ದರೆ ಈ ಆರೋಪ ಅವರು ಮಾಡಿರತಕ್ಕಂತದ್ದು ಸುಳ್ಳು ಅಂತ ಗೊತ್ತಾದ್ಮೇಲೆ ರಾಜೀನಾಮೆಯನ್ನು ಕೊಡಬೇಕು ಇನ್ನು ನಮ್ಮ ಸ್ನೇಹಿತರು ಯಾರು ಹೇಳಿದ್ದಾರೆ ಅವರು ಅನುಭವಿಸ್ತರು ಅವರನ್ನೇ ಬಹಳ ಕಾಲದಿಂದ ಆಗಿದವಲ್ಲ
ಏನೇನು ಹಗರಣಗಳು ಎಲ್ಲ ವಿಚಾರಗಳಲ್ಲೂ ಅವೆಲ್ಲವನ್ನ ತನಿಖೆ ಮಾಡಲಿಕ್ಕೆ ನೇಮಕ ಮಾಡಿ ತಪ್ಪೇನಿಲ್ಲ ನಾನು ಕೂಡ ನನ್ನ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯುವಂತ ಕೆಲಸವನ್ನು ಮಾಡಿದ್ದೀನಿ ಥ್ಯಾಂಕ್ ಯು